ಬಿಜೆಪಿ ಹುಟ್ಟಿಸಿದ ಕೂಸಿಗೆ ಕಾಂಗ್ರೆಸ್ ತಂದೆಯಾಗಲು ಹೊರಟಿದೆ ಎಂದು ರಾಜ್ಯ ಬೀಜ ಹಾಗೂ ಸಾವಯವ ಪ್ರಮಾಣ ಸಂಸ್ಥೆ ಅಧ್ಯಕ್ಷ ವಿಜುಗೌಡ ಪಾಟೀಲ್ ಅವರು ಕಿಡಿಕಾರಿದರು. ವಿಜಯಪುರದಲ್ಲಿ ಮಾತನಾಡಿದ ಅವರು, ಫುಡ್ ಪಾರ್ಕ್ ನಿರ್ಮಾಣಕ್ಕೆ ಈ ಹಿಂದೆಯೇ ಜಿಲ್ಲೆಯ ರೈತ ಮುಖಂಡರೊಂದಿಗೆ ಚರ್ಚೆ ಮಾಡಿ ಡಿಸಿಎಂ ಲಕ್ಷ್ಮಣ ಸವದಿಯವರಿಗೆ ಮನವಿ ಮಾಡಿದ್ದೆ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ಬಳಿಕ ಕೃಷಿ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ರು. ವಿಶೇಷವಾಗಿ ನನ್ನ ಕ್ಷೇತ್ರದಲ್ಲಿ ಆಗುತ್ತಿರುವ ಅಭಿವೃದ್ಧಿ ಯೋಜನೆಯಾಗಿದ್ದರಿಂದ ನಾನು ವಿಶೇಷವಾಗಿ ಕಾಳಜಿ ವಹಿಸಿದ್ದೆ. ಆದರೆ ಕೆಲವರು ಅದನ್ನ ಹೈಜಾಕ್ ಮಾಡಲು ಹೊರಟಿದ್ದಾರೆ ಎಂದು ಲೇವಡಿ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರದಿಂದ ಯಾವ್ದಾದ್ರು ಇಂಥದ್ದು ಏನಾದ್ರು ಇದು ನಾ ಮಾಡಿ ಅಂತ ಹೇಳಿಲ್ಲ. ನಾವು ಕೇಳುವ ಅವಶ್ಯಕತೆನೆ ಬರಂಗಿಲ್ಲ. ನಾವು ಅವ್ರು ನಾವು ಹುಡ್ಸಿದ ಕೂಸಿಗೆ ನಾವೇ ಹೆಸರಿಡಬೇಕು. ನಾವು ತೊಟ್ಲ ಹಾಕಕ್ಕೆ ನಿಮ್ಮನ್ನು ಕರಿತೀವಿ. ನೀವು ಬಂದು ಶುಭ ಕೋರಿ ಊಟ ಮಾಡಬಹುದು, ಒಂದೇ ಕೆಲಸ ನಿಮ್ಮದು. ಹಸಿದ್ರೆ ಊಟ ಮಾಡೋದು, ಬೇಡಂದ್ರೆ ಹಂಗೆ ಹೋಗೋದು. ನಿಮ್ಮ ಸರ್ಕಾರದಿಂದ ನಾವು ಮಾಡಿಲ್ಲ, ಯಾವುದೂ ಮಾಡಿಲ್ಲ. ಇದು ನಮ್ಮ ಸರ್ಕಾರ, ನಮ್ಮ ಮಂತ್ರಿ. ನಾನು ಕೂಡ ಸನ್ಮಾನ್ಯ ಸಚಿವರು ಬಂದಾಗ, ನನ್ನ ಮನೆಗೆ ಬಂದಾಗ ನಾ ಅವ್ರಿಗೆ ಹೇಳಿದೆ ನಾನು ಬರಂಗಿಲ್ಲ ಅಂತೇಳಿ. ಅವರು ಕೂಡ ಎಲ್ಲ ನಮ್ಮ ಶಂಕರಗೌಡರು ಕೂಡ ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ, ಡೆಲ್ಲಿ ಪ್ರತಿನಿಧಿ, ಅವರು ಕೂಡ ಎಲ್ಲ ನಮ್ಮ ಸರ್ಕಾರದ ನೀವು ಮೊದಲೇ ಹೇಳಿದ್ರಿ, ನೀವ್ಯಾಕೆ ವಿಚಾರ ಮಾಡ್ತೀರಿ, ಬರ್ರಿ ಅಂತೇಳಿ ನನಗೆ ಮನೆಯಿಂದ ಒತ್ತಾಯ ಪ್ರಕಾರ ನಾನು ಬಾ ನಡಿ ಅಂತೇಳಿ, ನಿಮ್ಮ ಕ್ಷೇತ್ರದ ನಾನು ಮಾಡಕತ್ತೀವಿ ಅಂದ್ರೆ ನಡಿಬೇಕಂತೇಳಿ ಕರ್ಕೊಂಡು ಹೋದ್ರು. ಅವಾಗ ನನಗೆ ಹೇಳಕ್ ಬರ್ತಿತ್ತು, ನಾನು ಹೇಳಿಲ್ಲ. ಅಭಿವೃದ್ಧಿ ಮಾಡೋದ್ರ ಸಲುವಾಗಿ ನಾವು ಒತ್ತು ಕೊಡ್ತೀವಿ. ಎರಡೂರು ಕುಟುಂಬಗಳು ಹೋಗ್ಯಾವ ಅಂಥೇಳಿ ಹಾಕಿದ ಅವ್ರಿಗಿಷ್ಟೇ ಕೇಳಿ ನಾನು ಬಯಸ್ತೇನೆ. ನಮ್ಮ ಗರಡಿನ ಮನೆಯಲ್ಲಿ ಬೆಳೆದಂಥವ್ರು ಅಲ್ಲಿ ಇದ್ದಾರೆ, ಇರಲಿ, ದೇವ್ರು ಒಳ್ಳೆ ಮಾಡಲಿ. ಅಲ್ಲಿ ಯಾರ್ಯಾರು ಅಲ್ಲಿ ಕೊಳ್ಳಕ್ಕೆ ಶಾಲೆ ಹಾಕ್ಕೊಂಡಿದ್ದಾರೆ ಅವರೆಲ್ಲ ಕಾಂಗ್ರೆಸ್ದವ್ರು ಶಾಲೆ ಹಾಕ್ಕೊಂಡಿದ್ದಾರೆ. ನಮ್ಮ ಕಾರ್ಯಕರ್ತರು ಯಾರೂ ಹೋಗಿಲ್ಲ, ಮತ್ತು ಯಾರೂ ಹೋಗೋದೂ ಇಲ್ಲ. ಮತ್ತು ವಿಶೇಷವಾಗಿ ನಮ್ಮ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ನಾ ಭಾಳ ಪುಣ್ಯ ಮಾಡಿ ಬಂದಿದ್ದೀನಿ. ನನ್ನಂಥ ಮುಖ್ಯಮಂತ್ರಿ ಏನು ನನಗೆ ಅಧಿಕಾರ ಒಂದೇ ಸಿಕ್ಕಿಲ್ಲ, ಅಧಿಕಾರ ಒಂದೇ ಸಿಕ್ಕಿಲ್ಲ. ಬಟ್ ಇವತ್ತು ಕಾಂಗ್ರೆಸ್ನವರು ಅವ್ರು ಇಷ್ಟು ಬಂದು ಜನ ಬಂದರು, ಇಷ್ಟು ಜನ ಬಂದರು ಅಂತೇಳಿ ತಿರುಗಾಡ್ತಾರೆ. ಇರಲಿ, ಅವ್ರು ಯಾರ್ಯಾರಿಗೆ ಹಾಕ್ಕೊಂಡಿದ್ದಾರೆ. ಇವತ್ತು ನಮ್ಮ ಭಾಷಣದಲ್ಲಿ ಒಂದು ನಾಲ್ಕೈದು ಜನಕ್ಕೆ ಶಾಲ ಹಾಕ್ಕೊಂಡಿದ್ದಾರೆ, ಅವರು ಮುಸ್ಲಿಮ್ಸ್ ಅವರು. ಅವರು ಪಾಪ ಅವರು ಮೊದಲವರು ನಮ್ಮ ಕಡೆ ಇದ್ದರು, ಅವ್ರ ಕಡೆ ಇದ್ದರು. ಮೊದಲ ನಮ್ಮ ಕಡೆ ಇದ್ರು, ಆಮೇಲೆ ಅವ್ರ ಕಡೆ ಹೋದ್ರು, ಮತ್ತೆ ನಮ್ಮ ಕಡೆ ಬಂದ್ರು, ಈಗ ಅವ್ರ ಕಡೆ ಹೋಗ್ಯಾರ. ಅಂದ್ರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅವ್ರು ಹೋಗೋದು ಬರೋದು ಮಾಡ್ತಾರೆ. ಅವ್ರು 108 ಕೇಸ್ಗಳು ಅದಾವ, ಆ ಕೇಸ್ಗಳಿಂದ ಅವ್ರು ಹೋಗೋದು ಬರೋದು ಮಾಡ್ತಾರೆ. ಅದ್ರ ಬಗ್ಗೆ ನನ್ನ ಎರಡನೇ ಮಾತಿಲ್ಲ. ಇಡೀ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಾಗ ನಾವು ಒಂದು ಭರವಸೆ ಕೊಡ್ತೀನಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ, ನನ್ನ ಮೇಲೆ ಇಟ್ಟಂಥ ಪ್ರೀತಿ ವಿಶ್ವಾಸ ಅದನ್ನು ಹೊರತುಪಡಿಸಿ ಯಾರೂ ಒಂದು ಹೆಜ್ಜೆ ಆ ಕಡೆ ನೀಡಂಗಿಲ್ಲ, ಈ ಕಡೆ ನೀಡಂಗಿಲ್ಲ. ಇದು ನನಗೊಂದು ಆತ್ಮವಿಶ್ವಾಸ. ಆದರೆ ಅವರು ನಿನ್ನೆ ಚಿಕ್ಕದಲ್ಲಿ ನಮ್ಮ ಕಾಲೊನಿಯಲ್ಲಿ ಹೋಗಿ ಏನೋ ಒಂದು ಸಿಕ್ಕರ್ ಕಟ್ಕೊಡ್ತೀವಿ, ಒಂದು 10 ಲಕ್ಷ ರೂಪಾಯಿ ಕೊಡ್ತೀವಿ ಬರ್ರಿ ಅಂತೇಳಿ ಜನರನ್ನು ಕರ್ಕೊಂಡೋಗಿಲ್ಲ. ಅವ್ರು ಹೇಳಿದರು ಒಂದು 10 ಲಕ್ಷ ರೂಪಾಯಿ ತೊಗೋತೀವಿ ನಾವು, ತೊಗೊಂಡು ಬಂದು ಮತ್ತೆ ಗುಡಿ ಕಟ್ಕೋತೀವಿ, ಆಮೇಲೆ ನಿಮ್ಮ ಕಡೆ ಬರ್ತೀವಿ ಅಂದರು. ಆಯ್ತು ಹೋಗ್ರಪ್ಪ, ಯಾಕಂದ್ರೆ ನನ್ನ ಕಡೆ ರೊಕ್ಕ ಇಲ್ಲ, ನಾನು ರೊಕ್ಕ ಇಲ್ಲದೆ ಚುನಾವಣೆ ಮಾಡೋ, ನಾನು ಖರ್ಚು ಮಾಡಿದ್ದೆ ಇಲ್ಲ ಅಂತಿಲ್ಲ. ಆದರೆ ಅವರು ದುಡ್ಡಿನ ಮೇಲೆ ಎಲ್ಲರನ್ನ ಅಳಿತಾನೆ. ನಾ ಹಿಂದಕ್ಕೆ ನಿಮ್ಗೆ ಗೊತ್ತಿದೆ, ಚಾಲೆಂಜ್ ಮಾಡಿದ್ದೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ನಾನು ಚಾಲೆಂಜ್ ಮಾಡಿದ್ದೆ. ನಾನು ದುಡ್ಡಿಲ್ಲದೆ ನೀವು ನಾಮಿನೇಷನ್ ಮಾಡಿದ್ರೆ ನಾನು ನಾಮಿನೇಷನ್ ಮಾಡ್ತೀನಿ. ಇಬ್ಬರು ಕೂಡ ಹಾಕೊಂಡ್ರು ಯಾರು ಯಾರು ಪ್ರಚಾರ ಮಾಡಕ್ಕೆ ಹೋಗುದು ಬೇಡ. ಬಬಲೇಶ್ವರ ಕ್ಷೇತ್ರದಾಗ ಯಾರು ಪ್ರಚಾರ ಮಾಡಕ್ಕೆ ಹೋಗುದು ಬೇಡ. ಜನ ಯಾರಿಗೆ ತೀರ್ಮಾನ ಕೊಡ್ತಾರೆ ಅವ್ರ ಮುಂದೆ ರಾಜಕಾರಣ ಮಾಡೋಣ ಅಂತ ಹೇಳಿದ್ದೆ ನಾನು. ಭದ್ರಕಾಳೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ಚನ್ನಪ್ಪ ಆಚಾರಿ ಕೊಳ್ಳೇಗಾಲ, ಫೋನಿನ ಮೂಲಕ ಖಚಿತ ಪರಿಹಾರ. ಆರ್ಥಿಕ ಅಡಚಣೆ, ಗ್ರಹಚಾರ ದೋಷ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಹ, ರೋಗ ರುಜಿನಗಳು, ವಿದೇಶಿ ಪ್ರಯಾಣ, ನೆಮ್ಮದಿ ಕೊರತೆ, ಹೀಗೆ ಯಾವುದೇ ಸಮಸ್ಯೆ ಇದ್ದರೂ ಪರಿಹಾರ ಶತಸಿದ್ಧ. ಕೇವಲ ನಿಮ್ಮ ಧ್ವನಿ ಮತ್ತು ಜನ್ಮ ದಿನಾಂಕದ ಆಧಾರದ ಮೇಲೆ ಪರಿಹಾರ ಸೂಚಿಸುತ್ತಾರೆ. ನಿಮ್ಮ ಎಂತಹ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಪುರಾತನ ಪದ್ಧತಿಯಂತೆ ಶಾಸ್ತ್ರೋಕ್ತವಾಗಿ ಭದ್ರಕಾಳಿ ಉಪಾಸನೆಯಿಂದ ಶಾಶ್ವತ ಪರಿಹಾರ ನೀಡುವರು. ಇಂದೇ ಸಂಪರ್ಕಿಸಿ ಪಂಡಿತ್ ಚನ್ನಪ್ಪ ಆಚಾರಿ ಕೊಳ್ಳೇಗಾಲ. ದೂರವಾಣಿ ಸಂಖ್ಯೆ 9880047564. ಇದು ಜಿ ಟಿವಿ ಕನ್ನಡದ ಕೊಡುಗೆ.